ನವೆಂಬರ್ 14ನೇ ತಾರೀಕು ಜವಾಹರಲಾಲ್ ನೆಹರು ಅವರು ಹುಟ್ಟಿದಂತ ದಿನ. ಆ ದಿನವನ್ನ ಕಾಂಗ್ರೆಸ್ ಪಕ್ಷ ಮತ್ತು ಇತರ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಅವರ ಜನ್ಮದಿನವನ್ನು ಆಚರಣೆ ಮಾಡ್ತೇವೆ. ಅವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಜವಾಹರಲಾಲ್ ನೆಹರೂರವರು ಮೊದಲಿಂದಲೂ ಕೂಡ ಮಕ್ಕಳನ್ನ ಕಂಡ್ರೆ ಬಹಳ ಪ್ರೀತಿಯನ್ನ ಹೊಂದಿದ್ರು. ಜೊತೆಗೆ ಮಕ್ಕಳಿಂದ ಒಂದು ಭವಿಷ್ಯದ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನಮ್ಮ ಕಡೆ ಅವರು ಮಕ್ಕಳನ್ನ ಬಹಳ ಪ್ರೀತಿಸ್ತಾ ಇದ್ದರಿಂದ ಅವರನ್ನ ಚಾಚಾ ನೆಹರು ಅಂತ ಕೂಡ ಕರೀತೀವಿ. ಚಾಚಾ ನೆಹರು ಅಂತ ಕೂಡ ಕರೀತೀವಿ. ಅವರು ಒಂದು ಶ್ರೀಮಂತ ಕುಟುಂಬದಿಂದ ಬಂದಿದ್ದು, ಯಾಕಂದ್ರೆ ಅವರ ತಂದೆ ಮೋತಿಲಾಲ್ ನೆಹರೂರವರು ಬಹಳ ಖ್ಯಾತ ವಕೀಲರಾಗಿದ್ದರು. ಕೈ ತುಂಬ ಸಂಪಾದನೆ ಮಾಡ್ತಾ ಇದ್ರು. ನೆಹರೂರವರು ದೇಶ ಕಂಡಂತ ಒಬ್ಬ ಮೇಧಾವಿ ನಾಯಕ ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸಾವಿರದ 1900ನೇ ಇಸ್ವಿ ಇದೆಯಲ್ಲ, 1900ನೇ ಇಸ್ವಿ ಆ ವರ್ಷ ಮಹಾತ್ಮ ಗಾಂಧೀಜಿಯವರು ಹುಟ್ಟಿರೋದು. ಅದೇ ವರ್ಷ ನೆಹರೂರವರು ಹುಟ್ಟಿದ್ದು, ಅದೇ ವರ್ಷ ಅಂಬೇಡ್ಕರ್ ಅವರು ಹುಟ್ಟಿದ್ದು, ಅದೇ ವರ್ಷ ಆಮೇಲೆ ನಮ್ಮ ಇವರು ಕಲ್ಕತ್ತಾದ ಯಾರು ವಿವೇಕಾನಂದರು ಹುಟ್ಟಿದ್ದು ಅದೇ ವರ್ಷ. ಸೊ ಹಾಗಾಗಿ ಬಹಳ ಮೇಧಾವಿಗಳು ಹುಟ್ಟಿದಂಥ ವರ್ಷ, ಮತ್ತು ಜನಪರ ಕಾಳಜಿ ಇದ್ದಂಥ ವ್ಯಕ್ತಿಗಳು ಹುಟ್ಟಿದಂಥ ವರ್ಷ, ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ, ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂಥ ಅಂಬೇಡ್ಕರ್ ಹುಟ್ಟಿದ್ದು ಅದೇ ವರ್ಷ, ಮಹಾತ್ಮ ಗಾಂಧೀಜಿ ಹುಟ್ಟಿದ್ದು ಅದೇ ವರ್ಷ. ಸೊ ಹಾಗಾಗಿ ಆ ವರ್ಷ ಇದೆಯಲ್ಲ, ಮಹಾನ್ ರಾಷ್ಟ್ರ ನಾಯಕರು ಜನಿಸಿದಂಥ ವರ್ಷ, ನಾವು ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷ್ನವರು ಈ ದೇಶವನ್ನು ಆಳಿದರು. ಸುಮಾರು 600 ವರ್ಷಗಳ ಕಾಲ ಮೊಘಲರು ಈ ದೇಶವನ್ನು ಆಳಿದರು. ಹಾಗಾಗಿ ಭಾರತ ದೇಶ ಸಂಪದ್ಭರಿತವಾಗಿರಲಿಲ್ಲ. ಸ್ವಾತಂತ್ರ್ಯ ಬಂದಾಗ ಬಹಳ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥ ಪರಿಸ್ಥಿತಿ ಇರಲಿ. ಅಂಥ ಕಾಲದಲ್ಲಿ ಸ್ವಾತಂತ್ರ್ಯ ಬಂದಮೇಲೆ ಸ್ವಾತಂತ್ರ್ಯದ ಮೊದಲನೇ ಪ್ರಧಾನಿ ಜವಾಹರಲಾಲ್ ನೆಹರೂರು ಅವರು. ನಾವು ಅದಕ್ಕೋಸ್ಕರನೇ ಆಧುನಿಕ ಭಾರತದ ಶಿಲ್ಪಿ ಅಂತೇಳಿ ಕರೀತೀವಿ. ಸುಮಾರು 17 ವರ್ಷಗಳ ಕಾಲ ಸುದೀರ್ಘವಾಗಿ ಈ ದೇಶದ ಪ್ರಧಾನಮಂತ್ರಿಯಾಗಿ 17 ವರ್ಷಗಳ ಕಾಲ. ಇನ್ನೂ ಬದುಕಿದ್ರೆ ಇನ್ನೂ ಮುಂದೇನೂ ಆಗ್ತಾ ಇದ್ರು. ಅವರು
ವೈಚಾರಿಕತೆಯಲ್ಲಿ ಸಮಾಜವಾದದಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ದಂಥ ಅವ್ರ ಕಾಲದಲ್ಲಿ ಮಿಕ್ಸೆಡ್ ಎಕಾನಮಿ ಪ್ರಾರಂಭ ಆದಂತ ಮಿಶ್ರ ಎಕಾನಮಿ ಪ್ರಾರಂಭ ಆದದ್ದು ನೆಹರೂರವರ ಕಾಲದಲ್ಲಿ. ಅನೇಕ ಕೈಗಾರಿಕೆಗಳು ಈ ದೇಶದಲ್ಲಿ ಬಂದಿದ್ದರೆ, ಅನೇಕ ಅಣೆಕಟ್ಟುಗಳು ಈ ದೇಶದಲ್ಲಿ ಆಗಿದ್ದರೆ, ಈ ದೇಶದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ರೆ ನೆಹರೂರವರು ಕಾರಣ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಮೇಲೆ ನೆಹರೂರವರನ್ನು ಮೂಲೆ ಗುಂಪು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನೆಹರೂರವರನ್ನು ಮೂಲೆ ಗುಂಪು ಮಾಡ್ತಕ್ಕಂಥ, ನೆಹರೂರವ್ರಿಗೆ ಯಾವ ಸ್ವಾರ್ಥ ಇರಲಿಲ್ಲ, ದೇಶದ ಅಭಿವೃದ್ಧಿನೇ ಅವರ ಉದ್ದೇಶ ಆಗಿತ್ತು. ದೇಶದ ಅಭಿವೃದ್ಧಿ ಮಾಡಬೇಕು, ದೇಶದಲ್ಲಿ ಆಹಾರದ ಸ್ವಾವಲಂಬನೆ ಆಗಬೇಕು, ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಕೆಲಸ ಸಿಗಬೇಕು, ಎಲ್ಲರಿಗೂ ಉದ್ಯೋಗ ಸಿಗಬೇಕು, ಅದಕ್ಕೋಸ್ಕರ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರಬೇಕು, ಅಣೆಕಟ್ಟುಗಳು ಬರಬೇಕು ಅಂತಕ್ಕಂಥದ್ದು. ಆ ಕಾರಣಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸಿದ್ರು, ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸಿದ್ರು. ಈಗ ಮೋದಿಯವರು ಬಂದಮೇಲೆ ಪಂಚವಾರ್ಷಿಕ ಯೋಜನೆಗಳಿಗೆ ಬದಲಾಗಿ ಏನದು ನೀತಿ ಆಯೋಗ, ನೀತಿ ಆಯೋಗ ಅಂತ ಮಾಡಿದ್ದಾರೆ. ಮೊದಲು ನಮಗೆ ಯೋಜನಾ ಆಯೋಗ ಇದ್ದಾಗ, ಪಂಚವಾರ್ಷಿಕ ಯೋಜನೆಗಳು ಆ ಯೋಜನಾ ಆಯೋಗ ಇದ್ದಾಗ ಅವಕಾಶ ಸಿಕ್ತಿತ್ತು ನಮಗೆಲ್ಲ. ಬಜೆಟ್ ಮಾಡಬೇಕಂದ್ರೆ ಅಲ್ಲಿ ಹೋಗಬೇಕಾಗಿತ್ತು, ಅಲ್ಲಿ ನಮ್ಮ ಸಮಸ್ಯೆಗಳೆಲ್ಲ ರಾಜ್ಯದ ಸಮಸ್ಯೆಗಳೆಲ್ಲ ಹೇಳ್ಕೊಳ್ಳೋ ಅವಕಾಶ ಇತ್ತು. ಈಗ ನೀತಿ ಆಯೋಗ ಬಂದಮೇಲೆ ಆ ಸಮಸ್ಯೆಗಳಿವೆ, ಆ ಸಮಸ್ಯೆಗಳನ್ನು ಹೇಳ್ತಕ್ಕಂಥ ಅವಕಾಶಗಳಿವೆ. ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೆಹರೂರವರು ಏನೇನು ಈ ದೇಶಕ್ಕೆ ಮಾಡಿದ್ರು ಅವನ್ನೆಲ್ಲ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರು. ಯೋಜನಾ ಆಯೋಗ ತೆಗೆದಾಕರು, ಪಂಚವಾರ್ಷಿಕ ಯೋಜನೆಗಳನ್ನ ನಿಲ್ಲಿಸಿದ್ರು, ಈಗ ನೀತಿ ಆಯೋಗ ಅಂತೇಳಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ನರೇಂದ್ರ ಮೋದಿಯವರಿಗೆ, BJPಯವರಿಗೆ ದೇಶದಲ್ಲಿ ಸಮಾನತೆ ಬರೋದು ಇಷ್ಟ ಇಲ್ಲ, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಅದಕ್ಕೋಸ್ಕರ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಅಂತೇಳಿ ಹೊರಟಿದ್ದೆ. ನೆಹರೂರವರು ಸಂವಿಧಾನ ಗಟ್ಟಿಯಾಗಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದರು. ನಮ್ಮ ಸಂವಿಧಾನ ಗಟ್ಟಿಯಾಗಬೇಕು, ಯಾಕಂದರೆ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮೆಂಬರ್ ಕೂಡ ಆಗಿದ್ದರು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೂಡ ಮೆಂಬರ್ ಆಗಿದ್ದರು. ಇವ್ರು ಯಾರ ಸ್ನೇಹಿತರು ಬರ್ಕೊಟ್ಟಿದ್ದಾರೆ, ಇವ್ರ ಕಾಲದಲ್ಲಿ HALU, HMT, BELU, BHELU, IASC, ITI, ಎಂಥದ್ದು ITI, ITI ಕಣೆಯ IIT, ಓ ಸಾರಿ IIT, ಇವ್ರೇನು ಬರೆದಿದ್ದಾರೆ ಅಂತಂದರೆ ಐನು ಒಂದೇ ಥರ ಬರೆದಿದ್ದಾರೆ, ಟೀನು ಒಂದೇ ಥರ ಬರ್ಬೋದು. ITI ನನಗೆ ಯಾಕೆ ನೋಡಿ ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಬಿಡೋದು, ನಮಗೆ ಗೊತ್ತಿರೋದು ಮಾತ್ರ ಹೇಳ್ತೀವಿ, ಗೊತ್ತಿದ್ದೆಲ್ಲ ಹೇಳೋಕ್ಕಾಗಲ್ಲ. ವೈಜ್ಞಾನಿಕತೆ ವೈಚಾರಿಕತೆ ಯಾಕೆ ಮಕ್ಕಳ ಮೇಲೆ ಅಪಾರವಾದಂಥ, ಇಲ್ಲೆಲ್ಲ ಮಕ್ಕಳುಗಳು ಪಾಪ ಅವರೆಲ್ಲ ಮಕ್ಕಳು ಅವತ್ತು ವಿವಿಧ ರಾಣಿಯರು, ವಿವಿಧ ಸೈನಿಕರು, ವಿವಿಧ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಮುಖಂಡರುಗಳು ಅವರೆಲ್ಲ ವೇಷ ಧರಿಸ್ಕೊಂಡು ಬಂದಿದ್ದಾರೆ ಪಾಪ.
ದೇಶ ಸ್ವಾತಂತ್ರ್ಯ ಆಗಲಿಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಡೀ ಜೀವನವನ್ನು ತೊಡಗಿಸಿಕೊಂಡಿದ್ದಂಥವರು ನೆಹರು ಕುಟುಂಬ, ಇವರು ಮತ್ತೆ ಜವಾಹರಲಾಲ್ ನೆಹರುರವರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮಹಾತ್ಮ ಗಾಂಧೀಜಿಯವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥವರು ಜವಾಹರಲಾಲ್ ನೆಹರುರವರು. ಜವಾಹರಲಾಲ್ ನೆಹರುರವರಿಗೆ ಬಗ್ಗೆ ಮಹಾತ್ಮ ಗಾಂಧೀಜಿಯವರಿಗೆ ಅಪಾರವಾದಂಥ ನಂಬಿಕೆ ಇತ್ತು, ಅಪಾರವಾದಂಥ ನಂಬಿಕೆ ಇತ್ತು, ಅವರ ನಾಯಕತ್ವದಲ್ಲಿ ನಂಬಿಕೆ ಇತ್ತು. ಅವರು ದೇಶನ ವಿಕಾಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇತ್ತು. ಸೊ ಅಂಥವರ ಜನ್ಮದಿನವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಮಕ್ಕಳ ಬಗ್ಗೆ ಅಪಾರವಾದಂಥ ಕಾಳಜಿ, ಅಪಾರವಾದಂಥ ಪ್ರೀತಿ ಜವಾಹರಲಾಲ್ ನೆಹರುರವರಿಗಿತ್ತು. ಯಾಕಂತಂದರೆ ಮುಂದಿನ ಭವಿಷ್ಯದ ರೂವಾರಿಗಳು ಯುವಜನರೇ ಅಂತಕ್ಕಂಥದ್ದು ಅವರಿಗೆ ಭಾಳ ನಂಬಿಕೆ ಇತ್ತು. ಹಾಗಾಗಿ ಮಕ್ಕಳನ್ನು ಭಾಳ ಪ್ರೀತಿಸ್ತಾ ಇದ್ರು. ನಾವು ಇವತ್ತು ಚಾಚಾ ನೆಹರು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ರು. ನೆಹರು ಕುಟುಂಬದ ಕೊಡುಗೆ ಈ ದೇಶಕ್ಕೆ ಭಾಳ ಅಪಾರ. ಮೋತಿಲಾಲ್ ನೆಹರು, ಜವಾಹರಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತು ಜವಾಹರಲಾಲ್ ನೆಹರುರವರ ಮೊಮ್ಮಗ ರಾಹುಲ್ ಗಾಂಧಿ, ಇವೆಲ್ಲರ ಕೊಡುಗೆ ಭಾಳ ಅಪಾರವಾಗಿದೆ. ದೇಶಕ್ಕೋಸ್ಕರ ಪ್ರಾಣ ತೆತ್ತವರು, ಆಸ್ತಿ ಕಳ್ಕೊಂಡವರು, ಈ ಥರ ಸಿಗ್ತಕ್ಕಂಥದ್ದು ಅದಕ್ಕೆ. ಯಾಕಂದರೆ ಯಾರು BJP ಅವರಿದ್ದಾರಲ್ಲ ಅವ್ರ್ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು. 1942 ದೇಶ ಬಿಟ್ಟು ತೊಲಗಿ ಅಂತ ಮಹಾತ್ಮ ಗಾಂಧೀಜಿಯವರು ಕರೆ ಕೊಟ್ಟಾಗ ಅವರು ಬ್ರಿಟಿಷರ ಜೊತೆ ಸೇರ್ಕೊಂಡು ಬೆಂಬಲಿಸಿದವರು ಭಾರತೀಯ ಜನತಾ ಪಕ್ಷ. ಅವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು. ಇವತ್ತು ದೇಶ ಪ್ರೇಮದ ಬಗ್ಗೆ, ದೇಶಭಕ್ತಿ ಬಗ್ಗೆ ನಮಗೆ ಪಾಠ ಹೇಳ್ಕೊಡ್ತಕ್ಕಂಥ ಪರಿಸ್ಥಿತಿಗೂ ಇವತ್ತು ನಿರ್ಮಾಣ ಆಗಿದೆ. ದೇಶಭಕ್ತಿ, ದೇಶ ಪ್ರೇಮ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಹೊರತು ಸಮಾಜವನ್ನು ಒಡೆಯತಕ್ಕಂಥ ಪಕ್ಷದಲ್ಲಿ. ಇವರು ನಮಗೆ ಪಾಠ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಮನವಿ ಮಾಡೋದು ಏನಪ್ಪ ಅಂತಂದರೆ, ನಾವು ಭಾಳ ಅಗ್ರೆಸಿವ್ ಆಗಿರಬೇಕು. ಯಾಕಂದರೆ BJP ಅವರು ಅಗ್ರೆಸಿವ್ ಆಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಅಗ್ರೆಸಿವ್ ಆಗಿ ವಿಚಾರವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಯಾರು ಇತಿಹಾಸವನ್ನು ಮರೀತಾರೆ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಅರ್ಥ ಮಾಡ್ಕೋಬೇಕು. ಏನು ಮಾಡಿದ್ರು ಇವರು, BJP ಅವರು, RSS ನವರು ಈ ದೇಶಕ್ಕೆ ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗುತ್ತೆ. ಇದನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರು ಮಾಡಬೇಕು. ಅದೇ ನಾವು ಜವಾಹರಲಾಲ್ ನೆಹರುರವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ. ಬಹಳ ದೀರ್ಘಕಾಲ ಜೈಲಿನಲ್ಲಿದ್ದರು, ಸುಮಾರು 9 ವರ್ಷಗಳ ಕಾಲ ಜೈಲಿನಲ್ಲಿದ್ದಂಥ ಯಾತಕ್ಕೋಸ್ಕರ ಇದ್ರು, ಸ್ವಾರ್ಥಕ್ಕೋಸ್ಕರ ಇದ್ರ, ದೇಶಕ್ಕೋಸ್ಕರ ಇದ್ದದ್ದು ದೀರ್ಘಕಾಲ ಜವಾಹರಲಾಲ್ ನೆಹರು. ಅದರಿಂದ ಅಂತವರ ಬದುಕು ಇದೆಯಲ್ಲ, ಅವರ ಹೋರಾಟದ ಬದುಕಿದೆಯಲ್ಲ, ಅದು ನಮಗೆಲ್ಲರಿಗೂ ಕೂಡ ದಾರಿ ದೀಪ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಅವರ ಆದರ್ಶಗಳನ್ನು ನಾವು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ, ಅವರ ನಿಯೋಜನೆಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಜವಾಹರಲಾಲ್ ನೆಹರುರವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂಥೇಳಿ ನಮ್ಮ ಎಲ್ಲ ಯುವಕ ಯುವತಿಯರು ಈ ದೇಶದಲ್ಲಿ ಅವರೆಲ್ಲರೂ ಕೂಡ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಬೆಳೆಯಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಅರ್ಪಿಸ್ತೇನೆ.